यूट्यूब वीक्षकरेल्लरिगू जय श्रीनिवासन गुरुजी हृदय पूर्वकवाद नमस्कार। वीक्षकरे तम्मेल्लरिगू कालनिर्णय कार्यक्रम के स्वागत सुस्वागत। गुरु ब्रह्मा गुरु विष्णु गुरु देव महेश्वर गुरु साक्षात् परब्रह्म तस्मै श्री गुरवे नमः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। जय गुरुदेव, जय सिद्धि विनायक, जय शरभेश्वर, जय आदि पराशक्ति, जय कादरी लक्ष्मी नृसिंह, जय श्री कृष्ण, जय हनुमान, जय श्री राम। आरामगिदिरा स्नेहितरे, हुषारागिदिरा? इवत्तु नावु माताडकोट्टिरतक्कंत विषय ಏನಂದ್ರೆ ತಿಂಗಳ ಭವಿಷ್ಯ, ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ದ್ವಾದಶ ರಾಶಿಗಳ ಬಗ್ಗೆ. ದ್ವಾದಶ ರಾಶಿಗಳವರಿಗೆ ಜುಲೈ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಸಿಂಹ ರಾಶಿಯವರಿಗೆ ಜುಲೈ ತಿಂಗಳು 2023 ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣವಾ. ಮೊದಲಿಗೆ ನಾಲ್ಕು ರಾಶಿ ಕುಂಡಲಿ ನೋಡೋಣ. 1-7-2023, 10-7-2023, 19-7-2023, ಆಮೇಲೆ 28-7-2023. ಈ ನಾಲ್ಕು ರಾಶಿ ಕುಂಡಲಿಗಳನ್ನು ನೋಡುವಾಗ ನಮಗೂ ನಿಮಗೂ ಎಲ್ಲರಿಗೂ ತಿಳಿದಂಗೆ ಸಿಂಹರಾಶಿಗೆ ಯೋಗವನ್ನು ಕೊಡ್ತಕ್ಕಂತ ಗ್ರಹ ರಾಶಿಯಾಧಿಪತಿ ಸೂರ್ಯ, ಪೂರ್ವ ಪುಣ್ಯಾಧಿಪತಿ ಗುರು, ಅದೇ ರೀತಿ ಭಾಗ್ಯಾಧಿಪತಿ ಮಂಗಳ ಗ್ರಹ. ಆಲ್ಮೋಸ್ಟ್ ಈ ಮೂರು ಗ್ರಹಗಳನ್ನು ನೋಡುವಾಗ ಸಿಂಹರಾಶಿಯವರಿಗೆ 100-100 ಒಳ್ಳೇದಾಗ್ತಕ್ಕಂಥ ಸಂದರ್ಭ ಜುಲೈ ತಿಂಗಳು. ಏನು ಗುರುಗಳು ಹಿಂಗನ್ಬಿಟ್ರಿ ಅಂದರೆ, ಮೂರು ಗ್ರಹಗಳು ನೋಡಿ, ಇವಾಗ ನೀವು ರಾಶಿ ಕುಂಡಲಿ ತೋರಿಸಿದೀವಲ್ಲ, 1 ಜುಲೈ 2023, 10 ಜುಲೈ 2023, 19 ಜುಲೈ 2023, 28 ಜುಲೈ 2023, ನಾಲ್ಕು ರಾಶಿ ಕುಂಡಲಿ ನೋಡಿ, ಭಾಗ್ಯಾಧಿಪತಿ ರಾಶಿಯಲ್ಲೇ ಕುಳಿತಿದ್ದಾನೆ ಸಿಂಹರಾಶಿಯಲ್ಲಿ. ಪೂರ್ವ ಪುಣ್ಯಾಧಿಪತಿ ಬಂದು 9ನೇ ಮನೆಯಲ್ಲಿದ್ದಾನೆ, ರಾಹು ಜೊತೆ ಸಂಬಂಧಪಟ್ಟಿದ್ದಾನೆ, ಅದನ್ನು ಬೇರೆ ವಿಷಯ. ಆಮೇಲೆ ರಾಶ್ಯಾಧಿಪತಿ ಸೂರ್ಯ ಬಂದು 11ನೇ ಮನೆಯಲ್ಲಿ ಬುಧನ ಜೊತೆ ಸಂಬಂಧಪಟ್ಟಿದ್ದಾನೆ. ಇದೆಲ್ಲ ನೋಡುವಾಗ 100-100 ಚೆನ್ನಾಗಿದೆ, ಒಂದು 5-10% ಹಂಗೆ ಮೈನಸ್ ಮಾಡಬೇಕಲ್ವಾ, ಆದಷ್ಟು ಅಷ್ಟೇ. ಆದ್ರಿಂದ ಆಲ್ಮೋಸ್ಟ್ ಇದು 90-95% ಚೆನ್ನಾಗಿದೆ. ಒಂದು 5-10% ಹೆಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಹೆಂಗೆ ಬರ್ಬೋದು ಅನ್ನೋದನ್ನ ನೋಡೋಣ. ಎಲ್ಲ ಕ್ಯಾಟಗರಿ ಪೀಪಲ್ಗೂ ತುಂಬ ಚೆನ್ನಾಗಿರುತ್ತೆ. ಅದು ತರಕಾರಿ ಮಾಡೋದ್ರಿಂದ ಹಿಡಿದು ಬಂಗಾರದ ವ್ಯಾಪಾರ ಮಾಡೋರವರೆಗೂ ಸಿಂಹರಾಶಿಯಲ್ಲಿ ಭಾಳಷ್ಟು ಒಳ್ಳೇದಾಗುತ್ತೆ. ಸೊ ಅದೇ ರೀತಿ ವಿದ್ಯಾರ್ಥಿಗಳು ಆಗ್ಬೋದು, ಸೊ ಪ್ರೈವೇಟ್ ಕಾರ್ಯಗಳು ಮಾಡೋರಾಗ್ಬೋದು, ಗೌರ್ಮೆಂಟ್ ಕೆಲಸ ಕಾರ್ಯಗಳು ಮಾಡೋರಾಗ್ಬೋದು, ವ್ಯಾಪಾರಸ್ಥರಾಗ್ಬೋದು. ಸೊ ಆಲ್ಮೋಸ್ಟ್ ಈ ಕ್ಯಾಟಗರಿ ಆ ಕ್ಯಾಟಗರಿ ಅಂತ ನಾನು ಹೇಳೇ ಇಲ್ಲ, ಎಲ್ಲ ಕ್ಯಾಟಗರಿಯವರೆಗೂ ಸಿಂಹರಾಶಿಗೆ ತುಂಬ ಒಳ್ಳೇದಾಗುತ್ತೆ. ಅಣ್ಣ ತಮ್ಮಂದ್ರ ಜಗಳ, ಅಕ್ಕ ತಂಗಿಯರ ಜಗಳ, ತಂದೆ ತಾಯಿ ಜೊತೆ ಏನಾದರೂ ಕಿತ್ತಾಟ ಇಟ್ಕೊಂಡಿದ್ರು, ಪ್ರಾಪರ್ಟಿ ಲಿಟಿಗೇಷನು ಏನಿಲ್ಲ, ಜಗಳ ಯಾವತ್ತು ಸಾಕ್ಷಿ ಅವನ ಕಾಲಿಗೆ ಬೀಳೋದಕ್ಕಿಂತಲೂ ಜಗಳ ಮಾಡ್ಕೊಂಡವ್ರ ಕಾಲಿಗೆ ಬೀಳ್ಬೋದು. ಕಿತ್ತಾಡಿರೋದು ಇಬ್ಬರು ಮೂರು ಅಂದರೆ ಅವ್ರ ಕಾಲಿಗೆ ಬಿದ್ದುಬಿಟ್ಟು ಇನ್ನೇನೇ ಯಮನಕ್ಕಾಗುತ್ತೆ, ಸರಿ ಬಿಡು 10 ರೂಪಾಯಿ ಕೊಡೋ ಜಾಗದಲ್ಲಿ 8 ರೂಪಾಯಿ ಕೊಡ್ತೀನಿ, ಇಷ್ಟೇ ಇರೋದು ಬರ್ತೈತಿ, ಇದು ಬಿಟ್ಕೊಳ್ಳೋದು ಬೆಸ್ಟು. ಅದು ಬಿಟ್ಟು ಸಾಕ್ಷಿ ಹೇಳೋರ್ ಕಲ್ಲ ಅಲ್ಲ ಬಿದ್ವಿ ಅಂತ ಇಟ್ಕೊಳ್ಳಿ, ಒಂದೊಂದು ಸತಿಗೆ ಒಂದೊಂದು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಜಗಳ ಆಡಿದ ಅಪ್ಪ ಅಮ್ಮನ ಜೊತೆ, ಅಕ್ಕ ತಂಗಿ ಜೊತೆ ಸುಮ್ಮನೆ ಕೂತು ಮಾತಾಡಿದ್ರೆ ವರ್ಷಾನುಗಟ್ಟಲೆ ಪ್ರಾಬ್ಲಮ್ಮು ಎಳಿತಿತ್ತು ಗುರುಜಿ, ನೀವು ಹೇಳ್ದಂಗೆ ಸಿಂಹರಾಶಿಗೆ ಜುಲೈ ತಿಂಗಳು ಚೆನ್ನಾಗಿತ್ತು ಅಂದ್ರೆ ತಂಗಿ ಜೊತೆ ಕುತ್ಕೊಂಡೆ, ಅಕ್ಕನ ಜೊತೆ ಕುತ್ಕೊಂಡೆ, ತಮ್ಮನ ಜೊತೆ ಕುತ್ಕೊಂಡೆ, ಅಪ್ಪನ ಜೊತೆ ಕುತ್ಕೊಂಡೆ ಸಾಲ್ವ್, ಒಂದು ವಾರದಲ್ಲಿ ಸಾಲ್ವ್ ಆಗೋಯ್ತು 10 ವರ್ಷದ ಪ್ರಾಬ್ಲಮ್ಮು, 5 ವರ್ಷದ ಪ್ರಾಬ್ಲಮ್, ಇದೆಲ್ಲ ನಡೀಬೋದು ನಿಮಗೆ. ಇದಕ್ಕಿಂತ ಒಳ್ಳೆಯ ಅವಕಾಶ ಯಾವುದು? ಮನೆ ಕಟ್ಕೊಳ್ಳೋದು, ಜಮೀನು ತಗೊಳ್ಳೋದು. ಜಮೀನಿಗೆ ಹಿಂದೆನೆ ಬಿದ್ದಿದ್ವಿ, 10 ಲಕ್ಷ 20 ಲಕ್ಷ ಅಂತ ಹೇಳ್ಕೊಂಡು ಹೋಗ್ತಾಯಿದ್ರು ಫ್ಯಾನ್ಸಿ ರೇಟು. ಈಗ ನೋಡಿದ್ರೆ ತಗೊಳ್ಳಿ 8 ಲಕ್ಷಕ್ಕೆ ಕೊಟ್ಬಿಡ್ತೀನಿ, 7 ಲಕ್ಷ ಕೊಟ್ಬಿಡ್ತೀನಿ ಬಂದವರೇ ತಗೊಂಡ್ಬಿಟ್ಟೆ. ಈ ಥರದ ಎಲ್ಲ ಮಿರಾಕಲ್ಸು ಈ ಸರಿ ನಡೀತಕ್ಕಂಥದ್ದು ಉಂಟು. ಏನು ಗುರುಗಳ ಪ್ರಾಬ್ಲಮ್ ಅಂತ ಏನಾಗ್ಬೋದು ಅಂದರೆ, ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮೇಜರ್ ಆರೋಗ್ಯದ ಪ್ರಾಬ್ಲಮ್ ಬರ್ಬೋದು. ಅಂದರೆ ಒಂದು ಮಿಡಲ್ ಏಜಲ್ಲಿ ಇರ್ತಾರಲ್ಲ ಸಿಂಹರಾಶಿಯಲ್ಲಿ ಹುಟ್ಟಿರೋರಿಗೆ, ಅವ್ರಿಗೆ ಬರ್ಬೋದು. ಅದೇ ರೀತಿಯಲ್ಲಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳ ತಾಯಿಯಂದ್ರಿಗೆ ಅಜ್ಜಿಯರಿಗೆ ಇವ್ರಿಗೆ ಬರ್ಬೋದು. ಗಂಡು ಮಕ್ಕಳಿಗೆ ನಾರ್ಮಲ್ ಆದಂಥ ತೊಂದರೆ, ಯಾಕೆಂದ್ರೆ ಅಲ್ಲಿ ಗುರು ಜೊತೆ ರಾಹು ಇರೋದ್ರಿಂದ ಜೀವಾತ್ಮ ಜೀವಕಾರಕನಿಗೆ ತೊಂದರೆ, ಆದರೆ ಚಂದ್ರ ನೀಚವಾಗಿದ್ದಾನಲ್ಲ, ಅದರಿಂದ ಹೆಣ್ಣು ಮಕ್ಕಳಿಗೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಅದರಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಇದೆ, ಬಟ್ ಮಿಡಲ್ ಏಜಲ್ಲಿ ಇರ್ತಕ್ಕಂಥವ್ರಿಗೆ ಜಾಸ್ತಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತಾಯಂದಿರಿಗೆ, ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಇರ್ತಾರಲ್ಲ ಅವರ ತಾಯಂದಿರುಗಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು, ಏರುಪೇರುಗಳು. ಮೊದಲಿಂದ ಮೆಡಿಕಲ್ ಚೆಕಪ್ ಮಾಡ್ಕೊಂಡಿದ್ರೆ ತೊಂದರೆ ಇಲ್ಲ, ಏನಾದರೂ ಸ್ವಲ್ಪ ತೊಂದರೆ ಇರೋದನ್ನು ಗಮನಿಸದೆ ಹೋದ್ರಿ ಅಂದರೆ ಸ್ವಲ್ಪ ಆಕ್ಸಿಡೆಂಟ್ಸು, ಮೆಡಿಕಲ್ ಇದು ಸರ್ಜರಿ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಯಿತು ಅಂತ ಹೇಳ್ತಕ್ಕಂಥದ್ದು ಒಂದು 5-10% ನಿಮಗೆ ತೊಂದರೆ ಕೊಡ್ಬೋದು. ಮಾನಸಿಕವಾಗಿ ಘಾಸಿ ಮಾಡ್ಬೋದು,
ಏನು ಮೆಕ್ಕಿದ್ದೀನಿ ಎಲ್ಲೋ 90% ಅಂದೆ, ನೂರಕ್ಕೆ 100 ಲೆಕ್ಕಾಚಾರ, ಬಟ್ ಒಂದು 10% 5% ಹಾಗೆ ಹೀಗೆ ಇರಬೇಕಲ್ವಾ. ಅದಕ್ಕೋಸ್ಕರ ಈ ಹೆಲ್ತ್ ವಿಷಯದಲ್ಲಿ ಮಾತ್ರ ಸ್ವಲ್ಪ ಕೇರ್ ತಗೊಂಡಿದ್ದೆ. ಪ್ರಯಾಣ ಮಾಡ್ತಕ್ಕಂಥ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅದು 2-ವೀಲರು 4-ವೀಲರು ಇದರಲ್ಲಿ ತುಂಬ ಲಾಂಗ್ ಜರ್ನಿ ಹೋಗ್ತಿರ್ತಕ್ಕಂಥವ್ರು ಹುಷಾರಾಗಿರ್ಬೇಕು. ಒಳ್ಳೆ ಬಸ್ ಆಗಲಿ, ಒಳ್ಳೆ ಟ್ರೈನ್ ಆಗಲಿ, ಒಳ್ಳೆ ಫ್ಲೈಟ್ ಆಗಲಿ, ಇದೆಲ್ಲ ತಗೊಂಡಿದ್ರೆ ಅದೆಲ್ಲ ಸೇಫೆಸ್ಟ್ ಪ್ಲೇಸ್, ಸೇಫೆಸ್ಟ್ ಟ್ರಾನ್ಸ್ಪೋರ್ಟೇಷನ್. ಸೊ ಅಂಥವ್ರಿಗೆ ತೊಂದರೆ ಇಲ್ಲ. ಇದನ್ನ ಮಾತ್ರ ತಗೊಂಡಿದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀವು ಪರಿಹಾರಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರ್ಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.